ಹಲೋ ಫ್ರೆಂಡ್ಸ್, ನವರಾತ್ರಿಯ ಹಾರ್ದಿಕ ಶುಭಕಾಮನೆಗಳು ನಿಮ್ಮೆಲ್ಲರಿಗೂ. ನವರಾತ್ರಿ ಆರಂಭ ಆಗಿ ಈಗಾಗಲೇ ನಾವು 5ನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. 5ನೇ ದಿನ ಚಾಮುಂಡೇಶ್ವರಿ ಕಾಣಿಸ್ಕೊಳ್ಳುವಂಥ ರೂಪ ಈ ರೀತಿಯಾಗಿದೆ. ಇಂದು ಸ್ಕಂದ ಮಾತಾ ದೇವಿಯನ್ನು ಆರಾಧಿಸಲಾಗುತ್ತೆ. ಶಿವಪಾರ್ವತಿಯರ ಕಿರಿಯ ಪುತ್ರನಾದಂಥ ಸ್ಕಂದನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಸಿಂಹದ ಮೇಲೆ ಕುಳಿತುಕೊಂಡಿರುವ ಈಕೆಯಲ್ಲಿ ತುಂಬ ಪ್ರಸನ್ನಳಾಗಿ ಕಾಣಿಸ್ತಾಳೆ. ಕಿರಿಯ ಪುತ್ರನನ್ನು ತೊಡೆಯ ಮೇಲೆ ಕೂರಿಸ್ಕೊಂಡಿರುವಂಥ ಮಂದಹಾಸ ಬೀರ್ತಾ ಇರುವಂಥ ಈಕೆಯನ್ನು ಪೂಜಿಸೋದ್ರಿಂದ ಕೇವಲ ಸ್ಕಂದ ಮಾತೆಯ ಆಶೀರ್ವಾದ ಅಷ್ಟೇ ಅಲ್ಲ, ಸ್ಕಂದನ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗೆ ಇವತ್ತು ನಾವು ಹೇಳ್ಕೋಬೇಕಾದಂಥ ಮಂತ್ರ ಈ ರೀತಿಯಾಗಿದೆ. ಯಾ ದೇವಿ ಸರ್ವಭೂತೇಶು ಮಾಸ್ ಸ್ಕಂದ ಮಾತಾ ರೂಪೇಣ ಸಂಸ್ಥಿತ ನಮಸ್ತಸ್ಯ 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 ನಮೋ ನಮಃ. ಹಾಗೆ ಸ್ಕಂದ ಮಾತೆಗೆ ತುಂಬ ಪ್ರಿಯವಾದಂಥ ನೈವೇದ್ಯ ಅಂತಂದರೆ ಬಾಳೆಹಣ್ಣು. ಬಾಳೆಹಣ್ಣನ್ನು ಹಣ್ಣಿನ ರೂಪದಲ್ಲಾದರೂ ಇಟ್ಟು ದೇವಿಗೆ ನೈವೇದ್ಯ ಮಾಡ್ಬೋದು, ಅಥವಾ ಬಾಳೆಹಣ್ಣಿನಿಂದ ಹಲವಾರು ವಿವಿಧ ಪ್ರಸಾದಗಳನ್ನು ಮಾಡ್ಬೋದು. ಪಂಚಾಮೃತ, ರಸಾಯನ ಅಥವಾ ಬಾಳೆಹಣ್ಣನ್ನೇ ಹಾಗೆ ಇಟ್ಟರೂ ಕೂಡ ತಾಯಿ ಪ್ರಸನ್ನಳಾಗ್ತಾಳೆ. ಹಾಗೆ 5ನೇ ದಿನದ ಸೀರೆಯ ಬಣ್ಣ ನೀಲಿ ಬಣ್ಣ ಅಥವಾ ರಾಯಲ್ ಬ್ಲೂ ಅಂತ ಹೇಳ್ಬೋದು. ಈ ಬಣ್ಣದ ಸೀರೆಯನ್ನು ಉಟ್ಟು ಮಹಿಳೆಯರು ಇಂದು ಸ್ಕಂದಮಾತಾ ದೇವಿಯನ್ನು ಆರಾಧನೆ ಮಾಡೋದ್ರ ಜೊತೆಗೆ ದೇವಸ್ಥಾನಕ್ಕೆ ಹೋಗಿ ಬರುವಂಥವರು ಈ ರೀತಿಯ ಬಣ್ಣದ ಸೀರೆಯನ್ನು ಉಟ್ಕೊಂಡು ಹೋಗಿ ಬರ್ಬೋದು. ಸಂಜೆ ಅಂದರೆ ಗೋಧೂಳಿ ಸಮಯದಲ್ಲಿ ಹೊಸ್ತಲ ಪೂಜೆಯ ನಂತರ ಮನೆಯ ಒಳಗಡೆ ದೇವಿಯನ್ನು ಆರಾಧನೆ ಮಾಡಿ ಪೂಜಿಸಿದ ನಂತರ ದೇವಸ್ಥಾನಕ್ಕೆ ಹೋಗಿ ಬರುವಂಥವರು ಹೋಗಿ ಬರ್ಬೋದು. ಹಾಗೆ ಉಪವಾಸ ಮಾಡುವಂಥವರು ದೇವಸ್ಥಾನದಿಂದ ಬಂದ ನಂತರ ಊಟ ಮಾಡ್ಬೋದು. ನೈವೇದ್ಯಕ್ಕೆ ಇಟ್ಟಿರುವಂಥ ಅವತ್ತಿನ ದಿನ ಇಟ್ಟಿರುವಂಥ ನೈವೇದ್ಯನ ಅವತ್ತೇ ತೆಗೆದು ಮನೆಯವರೆಲ್ಲರೂ ಹಂಚಿಕೊಂಡು ತಿನ್ನಬೇಕು. ಸೊ ಇದು ಇವತ್ತಿನ ಪೂಜಾ ವಿಧಾನ. ನಿಮ್ಮೆಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಹರಸ್ತೇನೆ.